ಪೇರೆಂಟಿಂಗಿನ ಬಗ್ಗೆ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಾ ಇರಬೇಕಾದ್ರೆ ಒಂದು ವಿಚಾರದ ಕಡೆ ಹೆಚ್ಚಿನ ಪಕ್ಷ ಗಮನವನ್ನೇ ಕೊಡೋದಿಲ್ಲ. ಅದೇನು ಅಂತ ಹೇಳಿದ್ರೆ, ತಂದೆ ತಾಯಿಯರಿಗೆ ಇದರಿಂದ ಎಷ್ಟು ಒತ್ತಡ ಆಗ್ತಾ ಇದೆ ಅಂತ ಹೇಳಿ. ನಾವು ತಂದೆ ತಾಯಿಯರಾದವರು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಮಕ್ಕಳ ಕಡೆ ಗಮನ ಕೊಡಬೇಕು, ಅವರಿಗೆ ಸಮಯವನ್ನು ಕೊಡಬೇಕು, ಅವರ ಜೊತೆಗೆ ಚೆನ್ನಾಗಿ ಪ್ರೀತಿಯಿಂದ ನಡ್ಕೊಳ್ಬೇಕು ಅಂತೆಲ್ಲ ಬೇಕು ಬೇಡಗಳನ್ನು, ಡೂಸ್ ಆ್ಯಂಡ್ ಡೋಂಟ್ಸನ್ನು ಪಟ್ಟಿ ಪಟ್ಟಿಯಾಗಿ ಹೇಳ್ತಾ ಹೋಗ್ತೇವೆ. ಆದರೆ ತಂದೆ ತಾಯಿಯರಿಗೆ ಇದರಿಂದ ಏನು ಒತ್ತಡ ಆಗ್ತಾ ಇದೆ ಅನ್ನೋದ್ರ ಕಡೆ ಹೆಚ್ಚಿನ ಪಕ್ಷ ನಾವು ಗಮನವನ್ನೇ ಕೊಡೋದಿಲ್ಲ. ಅದು ಬಹಳ ಮುಖ್ಯವಾಗಿರುವಂಥ ಒಂದು ಸಮಸ್ಯೆ ನನ್ನ ಪ್ರಕಾರ. ಯಾಕೆ ಅಂತ ಹೇಳಿದರೆ, ನಾನೊಬ್ಬ ಆದರ್ಶ ತಂದೆ ತಾಯಿ ಆಗಬೇಕು, ಐ ಶುಡ್ ಬಿ ಅ ರೋಲ್ ಮಾಡೆಲ್ ಪೇರೆಂಟ್ ಅನ್ನೋದು ನಮ್ಮೆಲ್ಲರಲ್ಲೂ ಒಂದಿದ್ದೇ ಇರುತ್ತೆ. ನನ್ನ ಮಗುವಿಗೆ ನಾನು ಎಲ್ಲ ಬೆಸ್ಟನ್ನು ಕೊಡಬೇಕು, ನನ್ನ ಮಗುವಿಗೆ ನಾನು ಚೆನ್ನಾಗಿ ಎಲ್ಲ ಸವಲತ್ತನ್ನು ಮಾಡಿಕೊಡ್ಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಯ ಲಕ್ಷ್ಯವೂ ಆಗಿರುತ್ತೆ. ಆದರೆ ಈ ಪ್ರಯತ್ನದಲ್ಲಿ ತಂದೆ ತಾಯಿಯರಿಗೆ ಅತಿಯಾದ ಒತ್ತಡಗಳು ಉಂಟಾಗುತ್ತೆ. ಉದಾಹರಣೆಗೆ, ಮಗುವಿಗೆ ಎಲ್ಲ ಅನುಕೂಲ ಮಾಡಿಕೊಳ್ಬೇಕು ಅಂತ ಹೇಳಿ ಎಷ್ಟೋ ತಾಯಂದರು ತಮ್ಮ ಕಂಫರ್ಟನ್ನು ತ್ಯಾಗ ಮಾಡ್ತಾರೆ. ಉದಾಹರಣೆಗೆ, ಅವರು ದುಡ್ಡು ಸೇವ್ ಮಾಡಿದರೆ ಆ ದುಡ್ಡನ್ನೆಲ್ಲ ಮಗುವಿನ ಮೇಲೆ ಹಾಕ್ತಾರೆ, ಅಥವಾ ಆಫೀಸಿಂದ ಬಂದ ಕೂಡಲೇ ಎಷ್ಟೇ ಶ್ರಮ ಆಗಿದ್ರು, ಎಷ್ಟೇ ಕಷ್ಟಪಟ್ಟಿದ್ರು ಓಡ್ ಹೋಗಿ ಮಗುವಿಗೆ ಅಟೆಂಡ್ ಮಾಡ್ತಾರೆ, ಅಥವಾ ಇನ್ನೆಲ್ಲೋ ಬೇರೆಯವ್ರ ಜೊತೆಗೆ ವೈಮನಸ್ಯವನ್ನು ಗಳಿಸ್ತಾರೆ. ಈ ಕಡೆ ತಂದೆಯಾದವರು ಮಗುವಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಕಡೆ ದುಡಿಯೋರು ಎರಡೆರಡು ಕಡೆ ದುಡಿಲಿಕ್ಕೆ ಶುರು ಮಾಡ್ತಾರೆ, ಅಥವಾ ಹೆಚ್ಚು ಮಗುವಿಗೆ ನಾನು ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿ ತುಂಬ ಸ್ಟ್ರಿಕ್ಟಾಗಿ ಇದ್ದು ಮಕ್ಕಳ ಮುಂದೆ ಒಬ್ಬ ಸ್ಟ್ರಿಕ್ಟ್ ಅಪ್ಪ, ಇವರು ನನಗೆ ಅಪ್ಪ ನನಗೆ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಂಥೇಳಿ ಮಕ್ಕಳ ಜೊತೆಗೆ ಒಂದು ರೀತಿಯ ನೆಗೆಟಿವ್ ರಿಲೇಷನ್ಶಿಪ್ಪನ್ನು ಬೆಳೆಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಹೀಗೆಲ್ಲ ಏನೇನೋ ಸಮಸ್ಯೆಗಳನ್ನು ತಂದುಕೊಳ್ತಾರೆ ತಂದೆ ತಾಯಿಯಾದವರು. ಅದರಿಂದ ಸಮಸ್ಯೆ ಆಗೋದು ಇಡೀ ಕುಟುಂಬಕ್ಕೆ. ಯಾಕೆಂದರೆ ಈ ಒತ್ತಡ, ಈ ಸ್ಟ್ರೆಸ್ಸು, ಈ ಬರ್ಡನ್ನನ್ನು ತಂದೆ ತಾಯಿಯರು ನಿಭಾಯಿಸಲಿಕ್ಕಾಗದೆ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ, ಅವರ ಆರೋಗ್ಯದ ದುಷ್ಪರಿಣಾಮದಿಂದ ಅವರ ಆರೋಗ್ಯದ ಮೇಲಾಗುವಂಥ ಅಡ್ಡ ಪರಿಣಾಮಗಳಿಂದ ಇಡೀ ಮನೆಯ ವಾತಾವರಣ ಹಾಳಾಗ್ತಾ ಹೋಗುತ್ತೆ. ಆದ್ದರಿಂದ ಏನು ಮಾಡಬೇಕು ತಂದೆ ತಾಯಿಯರಾದವರು ಅಂತಂದರೆ, ಪೇರೆಂಟಿಂಗ್ನ ದೊಡ್ಡ ಒಂದು ಎಚ್ಚರಿಕೆಯ ಸಂದೇಶ ಏನು ಅಂತಂದರೆ, ತಂದೆ ತಾಯಿಯರಾಗಿ ನಮ್ಮ ಲಿಮಿಟ್ ಏನು, ನನ್ನ ಯೋಗ್ಯತೆ ಏನು, ನನ್ನ ಸಾಮರ್ಥ್ಯ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ತಂದೆಯಾಗಿ ನನ್ನ ಕೈಲಿ ನನ್ನ ಮಗುವನ್ನು 50,000 ಕೊಟ್ಟು ಒಂದು ಸ್ಕೂಲಿಗೆ ಸೇರ್ಸೋಕ್ಕಷ್ಟೇ ಸಾಧ್ಯ, 1,00,000-2,00,000 ಕೊಟ್ಟು ನನ್ನ ಮಗುವನ್ನು ಸ್ಕೂಲಿಗೆ ಸೇರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಒಪ್ಕೊಳ್ಬೇಕು ಕೂಡ. ಅದರಿಂದಾಗಿ ದುಃಖಪಟ್ಟು ಅಯ್ಯೋ ನಾನು ಇನ್ನೂ ಒಳ್ಳೆ ಕೆಲಸ ಸೇರ್ಕೊಳ್ಬೇಕಿತ್ತು, ಇನ್ನೂ ಚೆನ್ನಾಗಿ ನಾನು ದುಡ್ಡು ಸಂಪಾದಿಸ್ಬೇಕಿತ್ತು, ನಾನು ಒಬ್ಬ ಒಳ್ಳೆ ತಂದೆಯೇ ಅಲ್ಲ ಅಂತ ದುಃಖ ಪಡೋದಾಗಲಿ, ಅಥವಾ ತಾಯಿಯಾದವರು ಅಯ್ಯೋ ನಾನು ಮಗುವಿಗೆ ಗಮನನೇ ಕೊಡ್ತಾ ಇಲ್ಲ, ಅವ್ರ ಓದಿಗೆ ನಾನು ಸಹಾಯ ಮಾಡ್ತಾ ಇಲ್ಲ ಅಂತ ದುಃಖ ಪಡೋದಾಗಲಿ, ಹೀಗೆಲ್ಲ ಮಾಡಿಕೊಂಡು ಆ ಒತ್ತಡದಿಂದ ಇನ್ನಷ್ಟು ಮನಸ್ಸಿಗೆ ತೊಂದರೆ ತಂದುಕೊಂಡು ಆ ತೊಂದರೆಯನ್ನು ಮತ್ತೆ ಮಕ್ಕಳ ಮೇಲೆ ತೋರಿಸ್ಕೊಂಡು ಇಡೀ ಕುಟುಂಬದ ವ್ಯವಸ್ಥೆಯನ್ನು, ಮನಸ್ಥಿತಿಯನ್ನು, ಆರೋಗ್ಯವನ್ನು ಹಾಳು ಮಾಡಿಕೊಳ್ಳೋದಕ್ಕಿಂತ ತಂದೆ ತಾಯಿಯಾರಾದವರು ಅವರವರ ಲಿಮಿಟನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಈ ಲಿಮಿಟನ್ನು ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಈ ಲಿಮಿಟನ್ನು ಗಂಡ ಹೆಂಡತಿಯರು ತಂದೆ ತಾಯಿಯರು ಕೂತ್ಕೊಂಡು ಚರ್ಚೆ ಮಾಡಬೇಕಾಗತ್ತೆ. ಇದನ್ನೇ ನಾವು ಮರೀತೇವೆ ಮನೆಯಲ್ಲಿ. ಈಗ ಗಂಡ ಆದವನು ಹೆಂಡತಿಯನ್ನು ಕೂಡಿಸ್ಕೊಂಡು, ನೋಡಮ್ಮ ನನಗೆ ಇಷ್ಟು ಸಂಪಾದನೆ ಇದೆ, ನಾವಿಷ್ಟು ಖರ್ಚು ಮಾಡೋಣ, ಇಷ್ಟನ್ನು ಸೇವ್ ಮಾಡೋಣ, ಇಷ್ಟನ್ನು ಇದಕ್ಕೆ ಉಪಯೋಗಿಸೋಣ ಅಂತ ಹೇಳಿ ಹೆಂಡತಿಯರ ಜೊತೆ ಚರ್ಚೆ ಮಾಡಬೇಕು. ಹೆಂಡತಿ ಆದವರು ಕೂಡ ಗಂಡನ ಜೊತೆಗೆ ನನ್ನ ಸಂಪಾದನೆ ಇಷ್ಟಿದೆ, ನಾನು ಇಂಥ ಕಡೆ ಕೆಲಸಕ್ಕೆ ಹೋಗಬೇಕಾಗತ್ತೆ, ನನ್ನ ವೃತ್ತಿ ಧರ್ಮ ಈ ಥರದ್ದಿದೆ ಅಂತ ಹೇಳೋದಾಗಲಿ, ಅಥವಾ ನಾನು ಮನೆಯಲ್ಲಿ ಇಂತಿಂಥ ಕೆಲಸ ಮಾಡಬಲ್ಲೆ, ನನಗಿಷ್ಟೇ ಮಾಡೋಕ್ಕೆ ಸಾಧ್ಯ ಆಗೋದು, 4-4 ಡಬ್ಬಿ ಕಟ್ಟಲಿಕ್ಕೆ ಆಗೋದಿಲ್ಲ, ನನಗೆ 2 ಡಬ್ಬಿ ಕಟ್ಟಲಿಕ್ಕೆ ಆಗೋದು ಅಂತ ಅವರು ಕೂತ್ಕೊಂಡು ಮಾತಾಡಬೇಕಾಗತ್ತೆ. ಹೀಗೆ ಗಂಡ ಹೆಂಡತಿಯರಾದವರು ಕೂತು ವಿಚಾರ ಮಾಡಿ ನಂತರ ಅದನ್ನು ಮಕ್ಕಳ ಹತ್ರ ತೊಗೊಂಡು ಹೋಗಿ ನೋಡಿಪ್ಪ ನನಗೆ ಇಷ್ಟೇ ನನಗೆ ಕೊಡಲಿಕ್ಕೆ ಸಾಧ್ಯ ಆಗೋದು ಅಂಥೇಳಿ ಮಕ್ಕಳಿಗೂ ಅದನ್ನು ಅರ್ಥ ಮಾಡಿಸಿದರೆ ಮಕ್ಕಳು ಅದನ್ನು ಪ್ರೀತಿಯಿಂದ ತಗೊಳ್ತಾರೆ. ಓ ನನ್ನ ತಂದೆಗೆ ಇಷ್ಟ ಆಗಿದೆ, ಮುಂದಿನದನ್ನು ನಾನು ನೋಡ್ಕೊಳ್ತೇನೆ ಅಂಥೇಳಿ. ನಮ್ಮಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಬರೋರು ಕೂಡ ಬಾಯಿ ತೆಗೆದು ಹೇಳಿದ್ದೂ ಉಂಟು, ನಮ್ಮ ತಂದೆಗೆ ತುಂಬ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು ಬ್ಯಾಂಕ್ ಲೋನ್ ಮಾಡಿದ್ದೀನಿ, ಅಥವಾ ನಾನು ಸೈಕಾಲಜಿ ಓದಬೇಕಾದ್ರೆ ಇಷ್ಟು ಲೋನನ್ನು ನಾನು ಮಾಡಬೇಕಾಯಿತು, ಹಾಗಾಗಿ ಅದನ್ನು ನಾನೇ ಸ್ವಂತ ಅದರ ಜವಾಬ್ದಾರಿ ತೊಗೊಂಡಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಹೀಗೆ ತಂದೆ ತಾಯಿಯರಾದವರು
ತಮ್ಮ ಲಿಮಿಟೇಷನ್ಸನ್ನು, ತಮ್ಮ ಸಾಮರ್ಥ್ಯವನ್ನು, ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಮಕ್ಕಳಿಗೆ ತಮ್ಮ ಸವಲತ್ತನ್ನು ಕೊಟ್ಟಾಗ, ರಿಸೋರ್ಸಸ್ಸನ್ನು ಹಂಚಿದಾಗ, ಆಗ ಸಂಸಾರವೂ ಸುಖವಾಗಿ ನಡೆಯುತ್ತೆ, ತಂದೆ ತಾಯಿಯರಿಗೂ ಒಂದು ರೀತಿಯ ಸಮಾಧಾನ ಆಗುತ್ತೆ, ಮಕ್ಕಳು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಅವರು ತಮ್ಮ ಜೀವನದಲ್ಲಿ ಹೇಗೆ ಮುಂದುವರಿಬೇಕು, ಹೇಗೆ ಅದನ್ನು ನಿಭಾಯಿಸಬೇಕು ಅನ್ನೋದನ್ನು ಕೂಡ ಕಲಿತಾರೆ. ಹೀಗೆ ಇಡೀ ಪೇರೆಂಟಿಂಗ್ನ ಒಂದು ಸೂತ್ರ, ಅದು ನಿಂತಿರುವ ಒಂದು ಅಡಿಪಾಯ ಯಾವುದು ಅಂತಂದರೆ, ತಂದೆ ತಾಯಿಯರಾದವರು ತಮ್ಮ ಲಿಮಿಟನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಯಾವಾಗ ತಂದೆ ತಾಯಿಯರು ಅವರ ಲಿಮಿಟನ್ನು ಅರ್ಥ ಮಾಡ್ಕೊಳ್ಳದೆ ಅದನ್ನು ಕ್ರಾಸ್ ಮಾಡ್ತಾರೆ, ಅದಕ್ಕೆ ಅವರ ಯೋಗ್ಯತೆಗೂ ಮೀರಿ ಕಾಲು ಚಾಚಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಆಗ ಅದು ಅವರ ಮೇಲೂ ಅಡ್ಡ ಪರಿಣಾಮ ಬೀರುತ್ತೆ, ಅವರ ಆರೋಗ್ಯ ಮೇಲೆ ಪರಿಣಾಮ ಬೀರುತ್ತೆ, ಮಕ್ಕಳ ಮೇಲೂ ಪರಿಣಾಮ ಬೀರುತ್ತೆ, ಒಟ್ಟಾರೆ ಇಡೀ ಕುಟುಂಬದ ಆರೋಗ್ಯ, ಕುಟುಂಬದ ವ್ಯವಸ್ಥೆಯಲ್ಲಿ ಅಡ್ಡ ಪರಿಣಾಮ ಆಗುತ್ತೆ. ಹಾಗಾಗಿ ಪಾಸಿಟಿವ್ ಪೇರೆಂಟಿಂಗಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ತಂದೆ ತಾಯಿಯರು ತಮ್ಮ ಲಿಮಿಟನ್ನು ಅರ್ಥ ಮಾಡಿಕೊಂಡು ಅದರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಟೆಪ್ಸನ್ನು, ಸಾಧ್ಯವಾಗುವಂಥ ನಿರ್ಧಾರಗಳನ್ನು ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಹೀಗೆ ಪಾಸಿಟಿವ್ ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಆಗುತ್ತೆ.